ನಮಸ್ಕಾರ. ಭಕ್ತಿ ಆಡಿಯೋ ವತಿಯಿಂದ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಇದು ಗೋಚಾರ ಫಲ ಮಾತ್ರವಾಗಿದ್ದು, ನಿಖರವಾದ ಭವಿಷ್ಯವನ್ನು ತಿಳಿಯಬೇಕಾದರೆ ದಶಾಫಲ ಮತ್ತು ಭಾವಫಲಗಳನ್ನು ಸಹ ಗಣನೆಗೆ ತೆಗೆದುಕೊಂಡು ನೋಡಬೇಕಾಗುತ್ತದೆ. ಆದ್ದರಿಂದ ಈ ಗೋಚಾರ ಫಲವನ್ನು ಶೇಕಡ 30% ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕಾಗಿ ವಿನಂತಿ. ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯವರ ಒಂದು ಮಾಸ ಭವಿಷ್ಯದ ಕಡೆ ಗಮನ ಹರಿಸೋಣ. ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಗ್ರಹಗಳು ಶುಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಶುಭ ಫಲಗಳನ್ನು ಅನುಭವಿಸುವಂಥ ಒಂದು ಮಾಸ ಅಂತಲೇ ಹೇಳ್ಬೋದು. ಅಂದರೆ ಶೇಕಡ 60-70% ಶುಭದಾಯಕವಾಗಿದೆ ಈ ಮಾಸವನ್ನು. ತಾವು ದಯವಿಟ್ಟು ಶುಭ ಕಾರ್ಯಗಳಿಗೆ ಮತ್ತು ಹೆಚ್ಚಿನ ಪರಿಶ್ರಮವನ್ನು ಹಾಕಿ ಇದನ್ನು ಸದುಪಯೋಗಪಡಿಸ್ಕೊಂಡ್ರೆ ಭಾಳ ಉತ್ತಮ ಅಂತ ಹೇಳ್ಬೋದು. ಏಕೆಂದರೆ ಈ ಒಂದು ತಿಂಗಳಲ್ಲಿ ಏನು ಗ್ರಹಗಳಿದ್ದಾವೆ, ಶನಿ, ರವಿ, ಶುಕ್ರ, ಕುಜ ಮತ್ತು ಬುಧ ಗ್ರಹಗಳು ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸರ್ಕಾರಿ ಕೆಲಸಗಳು, ಭೂ ವ್ಯವಹಾರಗಳಲ್ಲಿ ನೀವು ಜಯವನ್ನು ಸಾಧಿಸ್ತೀರಿ. ಹಾಗೆ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ ಶನಿ ಉತ್ತಮ ಸ್ಥಾನದಲ್ಲಿರೋದ್ರಿಂದ. ಹಾಗೆ ಬುಧನಿಂದನೂ ಸಹ ನಿಮಗೆ ವಿದ್ಯಾಭ್ಯಾಸಗಳು, ಹೈಯರ್ ಎಜುಕೇಷನ್ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅನುಕೂಲ ಆಗುತ್ತೆ. ಆದರೆ ಜೊತೆಗೆ ಗುರು ಮತ್ತು ರಾಹುಕೇತುಗಳು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವೊಂದು ವಿಘ್ನಗಳು ಬಂದೊಡ್ಡುತ್ತೆ ಅಂಥೇಳಿ. ಆದರೆ ಆ ವಿಘ್ನಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಪರಿಹಾರಗಳನ್ನ ಆಚರಿಸ್ಕೊಂಡ್ರೆ ಸೂಕ್ತ. ಆದರೆ ಮೇಜರಾಗಿ ಅಂದರೆ ಸಾಕಷ್ಟು ಗ್ರಹಗಳು ಶುಭ ಸ್ಥಾನದಲ್ಲಿರೋದ್ರಿಂದ ಈ ಮಾಸವನ್ನು ಉತ್ತಮ ಮಾಸ ಅಂತಲೇ ತೆಗೆದುಕೊಳ್ಬೋದು. ಶುಭ ದಿನಗಳನ್ನು ನೋಡೋದಾದರೆ ಯಾರೆಲ್ಲ ವಿಶಾಖ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ್ದೀರಾ ಅವರಿಗೆ 8 ಮತ್ತು 16ನೇ ದಿನಾಂಕಗಳು ಶುಭದಾಯಕವಾಗಿದೆ. ಅನುರಾಧ ನಕ್ಷತ್ರದವರಿಗೆ 9, 13 ಮತ್ತು 17ನೇ ದಿನಾಂಕಗಳು ಶುಭದಾಯಕವಾಗಿದ್ದು, ಜ್ಯೇಷ್ಠ ನಕ್ಷತ್ರದವರಿಗೆ 8 ಮತ್ತು 16ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಅಂದರೆ ತಾರಾಬಲ, ಚಂದ್ರಬಲ ಇರುವಂಥ ದಿನಗಳು. ಈ ದಿನಗಳಲ್ಲಿ ನೀವು ಅಂದುಕೊಂಡಂತಹ ಕಾರ್ಯಗಳನ್ನು ಮಾಡಿದ್ದೆ ಆದರೆ ಯಶಸ್ಸಿನ ಪರ್ಸೆಂಟೇಜ್ ಏನಿದೆ ಜಾಸ್ತಿ ಇರುತ್ತೆ, ಅನುಕೂಲ ಆಗುತ್ತೆ. ಇನ್ನು ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ವೃಶ್ಚಿಕ ರಾಶಿಯವರು ಓಂ ಕುಂ ಕುಜಾಯ ನಮಃ ಇದನ್ನು ಪ್ರತಿ ದಿವಸ 108 ಸಲ ಜಪ ಮಾಡಿ ಅನುಕೂಲ ಆಗುತ್ತೆ. ಹಾಗೆ ಪ್ರತಿ ಸೋಮವಾರ ಪಾರ್ವತಿ ದೇವಿ ಅಥವಾ ಗೌರಿ ಅಥವಾ ಉಮಾಮಹೇಶ್ವರಿ ಹೀಗೆ ಈ ದೇವಸ್ಥಾನಗಳಲ್ಲಿ ನೀವು ಭೇಟಿ ಮಾಡಿ ದರ್ಶನ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಪಡಿಬೋದು. ಅಂದರೆ ಅಶುಭ ಫಲಗಳನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗುತ್ತೆ. ಜೊತೆಗೆ ರುದ್ರಾಭಿಷೇಕವನ್ನು ಮಾಡ್ಕೊಳ್ಳಿ ಒಂದು ಗುರುವಾರ ಶಿವಾಲಯದಲ್ಲಿ. ಯಾಕಂದರೆ ಗುರುವಿನ ಬಲ ಇಲ್ಲದೆ ಇರೋದರಿಂದ ರುದ್ರಾಭಿಷೇಕ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅಡಚಣೆಗಳು ಕಮ್ಮಿಯಾಗಿ ಶುಭ ಫಲಗಳನ್ನು ಪಡೀಲಿಕ್ಕೆ ಅನುಕೂಲವಾಗುತ್ತೆ. ಈ ತಿಂಗಳ 8ನೇ ತಾರೀಕಿನಿಂದ ಭಾದ್ರಪದ ಮಾಸ ಆರಂಭ ಆಗ್ತಾ ಇದೆ. 9ನೇ ತಾರೀಕು ಸ್ವರ್ಣಗೌರವ ವ್ರತವಿದ್ದು, 10ನೇ ತಾರೀಕು ಶ್ರೀ ವಿನಾಯಕ ಚೌತಿ ಇದ್ದು ವಿನಾಯಕ ವ್ರತವನ್ನು ಆಚರಿಸಲಾಗುತ್ತೆ. ಹಾಗೆ ತಾರೀಕು 21/9/2021 ಪಕ್ಷ ಮಾಸ ಆರಂಭ ಆಗ್ತಾ ಇದೆ. ಪಕ್ಷ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ವರ್ಜ್ಯ ಅಂತ ಹೇಳ್ತೇವೆ.